ದೇಶದ ಬಹುನಿರೀಕ್ಷಿತ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ ಈ ಮೂಲಕ ಸ್ವಾತಂತ್ರ್ಯ ನಂತರ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದ ಮೊದಲ ರಾಜ್ಯ ಅಂದರೆ ಅದು ಉತ್ತರಾಖಂಡವಾಗಲಿದೆ ಮೊನ್ನೆ ವಿಧಾನಸಭೆಯಲ್ಲಿ ಮಂಡಿಸಲಾಗಿದ್ದ ವಿಧೇಯಕದ ಬಗ್ಗೆ ಎರಡು ದಿನ ಸುದೀರ್ಘ ಚರ್ಚೆ ನಂತರ ಧ್ವನಿ ಮತದ ಮೂಲಕ ಅಂಗೀಕಾರ ನೀಡಲಾಯಿತು ಕಾಂಗ್ರೆಸ್ ಸಹ ಈ ವಿಧೇಯಕಕ್ಕೆ ಬೆಂಬಲ ನೀಡಿದ್ರಿಂದ ಸರ್ಕಾರಕ್ಕೆ ಅನುಮೋದನೆ ಪಡೆದುಕೊಳ್ಳುವಲ್ಲಿ ಅನುಕೂಲವಾಯಿತು ರಾಜ್ಯಪಾಲರು ಸಹಿ ಹಾಕಿದ ನಂತರ ಜಾರಿಯಾಗಲಿದೆ ಈ ಮೂಲಕ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಮತ್ತೊಂದು ಭರವಸೆಯನ್ನು ಬಿಜೆಪಿ ಈಡೇರಿಸಿದೆ ಉತ್ತರಾಖಂಡ ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಪಾಸ್ ಆಗಿದೆ ಸ್ವಾತಂತ್ರ್ಯದ ನಂತರ ಯುಸಿಸಿ ಜಾರಿ ಮಾಡುತ್ತಿರುವಂತಹ ಮೊದಲ ರಾಜ್ಯ ಅಂದ್ರೆ ಅದು ಉತ್ತರಾಖಂಡ ಯುಸಿಸಿ ಕರಡು ಕುರಿತ ಏಳ್ನೂರು ಪುಟದ ವರದಿಯನ್ನ ತಜ್ಞರ ಸಮಿತಿ ಸಲ್ಲಿಸಿದೆ ಸುಪ್ರೀಂ ನಿವೃತ್ತ ನ್ಯಾಯರಂಜನ್ ದೇಸಾಯಿ ನೇತೃತ್ವದ ಸಮಿತಿ ಇದು ರಾಜ್ಯಪಾಲರ ಅಂಕಿತ ಬಿದ್ದರೆ ಸಿ ಕಾಯ್ದೆ ಜಾರಿಯಾಗಲಿದೆ ಒಟ್ಟಾರೆ ಈ ಒಂದು ಸಿ ಜಾರಿ ಕರ್ಡ್ನಲ್ಲಿ ಏನೇನಿದೆ ಅಂದರೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವ ಜೋಡಿಗಳು ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಇನ್ನು ಹಲಾಲ್ ಇದ್ದತ್ ತ್ರಿವಳಿ ತಲಾಖ್ ಬಹುಪತ್ನಿತ್ವ ಶಿಕ್ಷಾರ್ಹ ಅಪರಾಧ ಆಗಲಿದೆ ಪಿತ್ರಾಜ್ಯತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಪಾಲ್ ಇರುತ್ತೆ ಈ ಒಂದು ಬಿಲ್ನಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯ ಈ ಕಾನೂನು ವ್ಯಾಪ್ತಿಗೆ ಒಳಪಡಲ್ಲ ಸಮಾಜದ ವಿವಿಧ ವರ್ಗ ಧರ್ಮ ಮುಖಂಡರ ಜೊತೆ ಚರ್ಚಿಸಿ ಕರಡು ಸಿದ್ಧ ಆಗಿದೆ ದೇಶದ ಬಹುನಿರೀಕ್ಷಿತ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ ಈ ಮೂಲಕ ಸ್ವಾತಂತ್ರ್ಯ ನಂತರ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದ ಮೊದಲ ರಾಜ್ಯ ಅಂದರೆ ಅದು ಉತ್ತರಾಖಂಡವಾಗಲಿದೆ ಮೊನ್ನೆ ವಿಧಾನಸಭೆಯಲ್ಲಿ ಮಂಡಿಸಲಾಗಿದ್ದ ವಿಧೇಯಕದ ಬಗ್ಗೆ ಎರಡು ದಿನ ಸುದೀರ್ಘ ಚರ್ಚೆ ನಂತರ ಧ್ವನಿ ಮತದ ಮೂಲಕ ಅಂಗೀಕಾರ ನೀಡಲಾಯಿತು ಕಾಂಗ್ರೆಸ್ ಸಹ ಈ ವಿಧೇಯಕಕ್ಕೆ ಬೆಂಬಲ ನೀಡಿದ್ರಿಂದ ಸರ್ಕಾರಕ್ಕೆ ಅನುಮೋದನೆ ಪಡೆದುಕೊಳ್ಳುವಲ್ಲಿ ಅನುಕೂಲವಾಯಿತು ರಾಜ್ಯಪಾಲರು ಸಹಿ ಹಾಕಿದ ನಂತರ ಕಾಯ್ದೆ ಜಾರಿಯಾಗಲಿದೆ ಈ ಮೂಲಕ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಮತ್ತೊಂದು ಭರವಸೆಯನ್ನು ಬಿಜೆಪಿ ಈಡೇರಿಸಿದೆ ಉತ್ತರಾಖಂಡ ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಪಾಸ್ ಆಗಿದೆ ಸ್ವಾತಂತ್ರ್ಯದ ನಂತರ ಯುಸಿಸಿ ಜಾರಿ ಮಾಡುತ್ತಿರುವಂತ ಮೊದಲ ರಾಜ್ಯ ಅಂದ್ರೆ ಅದು ಉತ್ತರಾಖಂಡ ಯುಸಿಸಿ ಕರಡು ಕುರಿತ ಏಳ್ನೂರು ಪುಟದ ವರದಿಯನ್ನ ತಜ್ಞರ ಸಮಿತಿ ಸಲ್ಲಿಸಿದೆ ಸುಪ್ರೀಂ ನಿವೃತ್ತ ನ್ಯಾಯಂಜನ್ ದೇಸಾಯಿ ನೇತೃತ್ವದ ಸಮಿತಿ ಇದು ರಾಜ್ಯಪಾಲರ ಅಂಕಿತ ಬಿದ್ದರೆ ಸಿ ಕಾಯ್ದೆ ಜಾರಿಯಾಗಲಿದೆ ಒಟ್ಟಾರೆ ಈ ಒಂದು ಸಿ ಜಾರಿ ಕರ್ಡ್ನಲ್ಲಿ ಏನೇನಿದೆ ಅಂದರೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವ ಜೋಡಿಗಳು ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಇನ್ನು ಹಲಾಲ್ ಇದ್ದತ್ ತ್ರಿವಳಿ ತಲಾಖ್ ಬಹುಪತ್ನಿತ್ವ ಶಿಕ್ಷಾರ್ಹ ಅಪರಾಧ ಆಗಲಿದೆ ಪಿತ್ರರಾಜ್ಯತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಪಾಲ್ ಇರುತ್ತೆ ಈ ಒಂದು ಬಿಲ್ನಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯ ಈ ಕಾನೂನು ವ್ಯಾಪ್ತಿಗೆ ಒಳಪಡಲ್ಲ ಸಮಾಜದ ವಿವಿಧ ವರ್ಗ ಧರ್ಮ ಮುಖಂಡರ ಜೊತೆ ಚರ್ಚಿಸಿ ಕರಡು ಸಿದ್ಧ ಆಗಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ